ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಇಂದು ಧ್ರುವ ಚಾರಿಟೇಬಲ್ ಟ್ರಸ್ಟ್ ಆಫೀಸ್ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಧ್ರುವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಿದರು ನಂತರ ತೀರಾ ಬಡತನದಲ್ಲಿರುವ ಕುಟುಂಬಗಳನ್ನು ಗುರುತಿಸಿ 50 ಜನರಿಗೆ ಒಂದು ತಿಂಗಳಿಗೆ ಆಗುವಷ್ಟು ಮನೆ ದಿನಸಿಗಳನ್ನು ವಿತರಣೆ ಮಾಡಿದರು ನಂತರ ಇದೇ ಸಂದರ್ಭದಲ್ಲಿ ಧ್ರುವ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಹುಸೇನ್ ಅವರು ಮಾತನಾಡಿ ಇದು ಆರಂಭ ಮಾತ್ರ ಮುಂದಿನ ದಿನಗಳಲ್ಲಿ ಈ 50 ಜನಕ್ಕೆ ಇನ್ನು 50 ಜನರನ್ನು ಸೇರಿಸಿ ಕಿಟ್ಗಳನ್ನು ಕೊಡಲು ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು ನಂತರ ನಾಳೆಯಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಡುವುದಾಗಿ ಭರವಸೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಹಾಗೂ ಧ್ರುವ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು ಹುಸೇನ್ ಅವರು ಧ್ರುವ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ನಾಗರಾಜ್ ವಿ ಉಪಾಧ್ಯಕ್ಷರು ಹುಸೇನ್ ಕಾರ್ಯದರ್ಶಿಗಳು ಶಿವಶಂಕರ್ ರೆಡ್ಡಿ ಖಜಾಂಚಿ ರಾಜೇಶ್ ಹಾಗೂ ಎಲ್ಲಾ ಸ್ನೇಹಿತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿ ಮುರಳಿ ಛೆ ಇದು ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷರಾಗಿರುವಂತಹ ಪ್ರಿಯಾದಣ್ಣನವರು ಮತ್ತೆ ನಗರಸಭಾ ಪುರಾಯುಕ್ತರಾಗಿರುವಂತಹ ಶ್ರೀಧರ್ ಸರ್ ಅವರು ಆದ್ಮೇಲೆ ಮತ್ತೆ ಕಪ್ಪಲಮಡುಗು ಗ್ರಾಮ ಪಂಚಾಯತಿ ಸದಸ್ಯರು ರಮೇಶ್ ಅಣ್ಣನವರು ಇನ್ನು ಮತ್ತೆ ಡೆಲ್ಲಿ ಪೀಪಲ್ಸ್ ಸ್ಕೂಲ್ ಅಧ್ಯಕ್ಷರಾಗಿರುವಂತಹ ಶಿವಶಂಕರ್ ರೆಡ್ಡಿ ಅವರು ಹಾಗೂ ಧ್ರುವ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿಗಳಾಗಿರುವಂತಹ ಶಿವಶಂಕರ್ ರೆಡ್ಡಿ ಅಣ್ಣವರು ಖಜಾಂಚಿ ಆಗಿರುವಂತಹ ರಾಜೇಶ್ ಅಣ್ಣನವರು ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಅಣ್ಣನವರು ಮತ್ತೆ ಅದೇ ರೀತಿ ನಮ್ಮ ತಾಲೂಕಿನ ಡಿಎಸ್ಒ ಆಗಿರುವಂತಹ ವರುಣಾ ಮೇಡಮ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ರೀತಿ ಅವರ ಒಂದು ನಮ್ಮ ಈ ಕನಸು ಏನಿದೆ ನಮ್ ಜೊತೆಗಿದ್ದು ನಿಮ್ಗೆ ಏನ್ ಬೇಕು ಕೂಡ ಅನ್ನೋ ಸಾಥ್ ಕೊಡ್ತೀವಿ ಅಂತ ಎಲ್ರು ಹೇಳಿದ್ರು ಅವರಿಗೆ ನಮ್ಮ ಧ್ರುವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನಾಳೆಯಿಂದ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ 10ನೇ ತರಗತಿ ಮಕ್ಕಳಿಗೂ ಹಾಗೂ 12ನೇ ತರಗತಿ ಮಕ್ಕಳಿಗೆ ತಾಲೂಕಿನಾದ್ಯಂತ ಎಕ್ಸಾಮ್ ಬರೆಯುವಂತಹ ಬೈಂಡ್ ಮತ್ತೆ ಅದರ ಜೊತೆಗೆ 5 ಪೆನ್ನುಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಯಾಕೆ ಈ ಕಾರ್ಯಕ್ರಮವನ್ನು ವಿತರಣೆ ಮಾಡಬೇಕು ಅಂತ ಬೈಂಡ್ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದುವವರು ಏನ್ ದುಡ್ಡಿರೋರಲ್ಲ ದುಡ್ಡಿರಬೇಕಾದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸ್ಕೊಂತಾರೆ ಅದಕ್ಕೋಸ್ಕರ ಬಡವರು ಬೆಳೆಯಬೇಕು ಬೆಳವರು ಮುಂದೆ ಚೆನ್ನಾಗಿ ಓದಿ ಮುಂದೆ ಬರಬೇಕು ಉನ್ನತವಾದ ವ್ಯಕ್ತಿತ್ವ ಓದಬೇಕು ಅಂತ ನಮ್ಮ ಧ್ರುವ ಚಾರಿಟೇಬಲ್ ಅನ್ನೋ ಒಂದು ಕನಸು ಅದನ್ನ ಅವ್ರ ಜೊತೆಗೆ ನಾವಿದ್ದು ನೆನಸು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡೆಲ್ಲ ಒಂದ್ಸುತ್ತ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ತಾವು ಬಂದಿದ್ರ ತಮಗೂ ಒಂದ್ಸುತ್ತ ನಾನು ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ